ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಣೇಶ್ ಪಾಟೀಲ್. ಮೊನ್ನೆಯಷ್ಟೇ ಕರ್ನಾಟಕದ ಜನರು ವೀರ ವನಿತೆ ವನಕೆ ಓಬವ್ವನ ಜಯಂತಿಯನ್ನ ಆಚರಣೆ ಮಾಡಿದರು. ಆ ಸಮಯದಲ್ಲಿ ಕರ್ನಾಟಕದ ಕೆಲ ಜನರು ಟಿಪ್ಪು ಸುಲ್ತಾನನ್ನ ನಿಂದಿಸುತ್ತಿದ್ದರು. ಈ ಒಂದು ನಿಮಿತ್ತ ನಾವು ಟಿಪ್ಪು ಸುಲ್ತಾನನ ಬಗ್ಗೆ ಕೆಲವು ಅಂಶಗಳನ್ನು ತಿಳಿದುಕೊಳ್ಳೋಣ. ಟಿಪ್ಪು ಸುಲ್ತಾನರ ಪೂರ್ತಿ ಹೆಸರು ಸುಲ್ತಾನ್ ಫತೇಹ್ ಅಲಿ ಸಾಹಬ್ ಟಿಪ್ಪು ಅಂಥೇಳಿ. ಇವರನ್ನ ಮೈಸೂರಿನ ಹುಲಿ ಅಂತೇಳಿ ಕರೆಯುತ್ತಾರೆ. ಇವರು ಮೈಸೂರು ಸಾಮ್ರಾಜ್ಯದ ಆಡಳಿತಗಾರರಾಗಿದ್ದರು. ಭಾರತದಲ್ಲಿ ರಾಕೆಟ್ ಆರ್ಟಿಲ್ಲರಿಯನ್ನ ಬಳಸಿದ ಪ್ರಥಮ ವ್ಯಕ್ತಿಯಾಗಿದ್ದರು, ರಾಜರಾಗಿದ್ದರು. ಇವರು ತಮ್ಮ ಆಳ್ವಿಕೆಯ ಸಮಯದಲ್ಲಿ ಆಡಳಿತದಲ್ಲಿ ಅನೇಕ ಒಂದು ಬದಲಾವಣೆಗಳನ್ನು ತಂದಿದ್ರು. ರಾಜ್ಯದಲ್ಲಿ ಹೊಸ ನಾಣ್ಯ ಪದ್ಧತಿ ಮತ್ತು ಕ್ಯಾಲೆಂಡರ್ಗಳನ್ನ ತಂದಿದ್ರು. ಹೊಸದಾದಂತಹ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಭೂ ಕಂದಾಯ ಪದ್ಧತಿಯನ್ನ ಕೂಡ ತಂದಿದ್ರು. ಇವರ ಸಮಯದಲ್ಲಿ ಮೈಸೂರಿನ ಸಿಲ್ಕ್ ಇಂಡಸ್ಟ್ರಿ ತುಂಬಾ ಉತ್ತಮವಾದ ಬೆಳವಣಿಗೆಯನ್ನು ಹೊಂದಿತ್ತು. ಹೀಗೆ ಟಿಪ್ಪು ಸುಲ್ತಾನರು ಮೈಸೂರಿನ ಸಾಮ್ರಾಜ್ಯದಲ್ಲಿ ಅವರ ಆಡಳಿತದ ಸಮಯದಲ್ಲಿ ಅನೇಕ ಒಂದು ಹೊಸ ಉಪಯುಕ್ತ ಬದಲಾವಣೆಗಳನ್ನ ತಂದಿದ್ರು. ಬೆಂಗಳೂರಿನ ಹತ್ತಿರ ಇರುವ ದೇವನಹಳ್ಳಿಯಲ್ಲಿ 1751 ಡಿಸೆಂಬರ್ 1 ತಾರೀಕು ಇವರು ಜನಿಸಿದ್ದರು. ಮಂಡ್ಯ ಜಿಲ್ಲೆಯ ಶ್ರೀರಂಗ ಪಟ್ಟಣದಲ್ಲಿ 1799 ಬ್ರಿಟಿಷರ ಗುಂಡಿಗೆ ಬಲಿಯಾದರು. ಇವರ ತಂದೆ ಹೈದರ್ ಅಲಿ. ಇವರು ಇಸ್ಲಾಂ ಧರ್ಮದ ಸುನ್ನಿ ಪಂಥಕ್ಕೆ ಸೇರಿದವರಾಗಿದ್ದರು. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಅವರು ಫ್ರಾನ್ಸ್ ದೇಶದ ಕಮಾಂಡರ್ ಇನ್ ಚೀಫ್ ಆದಂತಹ ನೆಪೋಲಿಯನ್ ಬೋನಪಾರ್ಟೆ ಅವರ ಜೊತೆ ಸ್ನೇಹ ಸಂಬಂಧವನ್ನ ಹೊಂದಿದ್ರು. ತಮ್ಮ ಸೈನಿಕರಿಗೆ ಫ್ರಾನ್ಸ್ನ ಸೈನಿಕರಿಂದ ತರಬೇತಿಯನ್ನ ಕೊಡಿಸುತ್ತಿದ್ದರು. ಹೀಗೆ ಫ್ರಾನ್ಸ್ ದೇಶದಿಂದ ತರಬೇತಿ ಹೊಂದಿದ ಸೈನಿಕರನ್ನ ಬ್ರಿಟಿಷರ ವಿರುದ್ಧ ಹೋರಾಡಲು ಬಳಸುತ್ತಿದ್ರು. 1782 ಬ್ರಿಟಿಷ್ ಮತ್ತು ಹೈದರ್ ಅಲಿ ಮಧ್ಯೆ 2 ಆಂಗ್ಲೋ ಮೈಸೂರ್ ವಾರ್ ನಡೆಯುತ್ತಾ ಇರುತ್ತದೆ. ಆ ಒಂದು ಯುದ್ಧದ ಸಮಯದಲ್ಲಿಯೇ ಹೈದರ್ ಅಲಿ ಅವರು ಕ್ಯಾನ್ಸರ್ ರೋಗದಿಂದ ಸಾವನ್ನಪ್ಪುತ್ತಾರೆ. ಅವರ ಮರಣದ ನಂತರ ಟಿಪ್ಪು ಸುಲ್ತಾನ್ ಡಿಸೆಂಬರ್ 29, 1782 ಪಟ್ಟಾಭಿಷೇಕವನ್ನ ಮಾಡಿಕೊಂಡು ಸಿಂಹಾಸನವನ್ನ ಏರುತ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಡಿ 2 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಗೆಲ್ಲುತ್ತಾರೆ. 1784 ಬ್ರಿಟಿಷರ ಜೊತೆ ಟ್ರೀಟಿ ಆಫ್ ಮಂಗಳೂರು ಅಂದ್ರೆ ಮಂಗಳೂರು ಒಪ್ಪಂದವನ್ನ ಮಾಡಿಕೊಳ್ತಾರೆ. ಇದಾದ ಸ್ವಲ್ಪ ದಿವಸಗಳಲ್ಲೇ ಮರಾಠ ಮತ್ತು ಮೈಸೂರು ವಾರ್ ನಡೆಯುತ್ತೆ. ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾರೆ. ಟ್ರೀಟಿ ಆಫ್ ಗಜೇಂದ್ರಗಡ ಅಂದ್ರೆ ಗಜೇಂದ್ರಗಡ ಒಪ್ಪಂದವನ್ನ ಮಾಡಿಕೊಳ್ತಾರೆ. ಈ ಒಂದು ಒಪ್ಪಂದದ ಪ್ರಕಾರ ಟಿಪ್ಪು ಸುಲ್ತಾನ್ ಯುದ್ಧದ ಪರಿಹಾರವಾಗಿ 4.8 million ನಷ್ಟು ಹಣವನ್ನ ಮಾರಾಟರಿಗೆ ಕೊಡಬೇಕಾಗ್ತದೆ ಮತ್ತು ಪ್ರತಿ ವರ್ಷ 1.2 million ರುಪೀಸ್ ನಷ್ಟು ಕೊಡಬೇಕಾಗ್ತದೆ. ಇದರ ಜೊತೆ ಏನು ಹೈದರ್ ಅಲಿಯವರು ಮರಾಠರ ಒಂದು ಪ್ರದೇಶವನ್ನು ಆಕ್ರಮಣ ಮಾಡಿಕೊಂಡಿದ್ರು, ಆ ಎಲ್ಲ ಒಂದು ಪ್ರದೇಶಗಳನ್ನು ವಾಪಸ್ ಕೊಡಬೇಕು ಅಂತೇಳಿ ಈ ಒಂದು ಗಜೇಂದ್ರಗಡ ಒಪ್ಪಂದವನ್ನು ಮಾಡಿಕೊಳ್ಳಲಾಗ್ತದೆ. ಈ ಒಂದು ಮೈಸೂರು ಮರಾಠ ಯುದ್ಧದಿಂದ ಟಿಪ್ಪು ಸುಲ್ತಾನಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗ್ತದೆ. ಇಷ್ಟ ಆದರೂ ಕೂಡ ಟಿಪ್ಪು ಸುಲ್ತಾನರು ಬ್ರಿಟಿಷರ ಒಂದು ದೊಡ್ಡ ಶತ್ರು ಆಗಿರ್ತಾರೆ. ಬ್ರಿಟಿಷರ ಸ್ನೇಹಿ ರಾಜ್ಯವಾದ ತ್ರಾವಂಕುರದ ಮೇಲೆ 1789 ಆಕ್ರಮಣವನ್ನ ಟಿಪ್ಪು ಸುಲ್ತಾನ ಮಾಡುತ್ತಾರೆ. ಈ ಕಾರಣದಿಂದ 3 ಆಂಗ್ಲೋ ಮೈಸೂರು ವಾರ್ ಪ್ರಾರಂಭವಾಗುತ್ತೆ. ಈ ಒಂದು ಯುದ್ಧದಲ್ಲೂ ಕೂಡ ಟಿಪ್ಪು ಸುಲ್ತಾನ ಮತ್ತೆ ಸೋಲ್ತಾರೆ. ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಒಪ್ಪಂದವನ್ನ ಮಾಡಿಕೊಳ್ತಾರೆ. ಈ ಒಪ್ಪಂದದ ಪ್ರಕಾರ ಅನೇಕ ಒಂದು ಪ್ರದೇಶಗಳನ್ನ ಕಳೆದುಕೊಳ್ತಾರೆ. ಮಲಬಾರ್ ಮತ್ತು ಮಂಗಳೂರಿನಂತಹ ಪೋರ್ಟ್ ಏರಿಯಾಸ್ಗಳನ್ನು ಕೂಡ ಇವರು ಕಳೆದುಕೊಳ್ತಾರೆ. ತಮ್ಮ ಮಕ್ಕಳನ್ನು ಕೂಡ ಒತ್ತೆ ಇಡುವಂತಹ ಸಂದರ್ಭ ಬರುತ್ತೆ. ಆದರೂ ಕೂಡ ಟಿಪ್ಪು ಸುಲ್ತಾನ ಬ್ರಿಟಿಷರ ಜೊತೆ ಸ್ನೇಹ ಸಂಬಂಧವನ್ನ ಮಾಡೋದಿಲ್ಲ. ನಂತರ 4 ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಗುತ್ತೆ.
ಒಂದು ಕಡೆ ಟಿಪ್ಪು ಸುಲ್ತಾನ, ಇನ್ನೊಂದು ಕಡೆ ಬ್ರಿಟಿಷರು, ಮರಾಠರು ಮತ್ತು ನಿಜಾಮರು ಕೂಡಿಕೊಂಡು ಯುದ್ಧವನ್ನು ಮಾಡುತ್ತಾರೆ. ಈ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದಲ್ಲೂ ಕೂಡ ಟಿಪ್ಪು ಸುಲ್ತಾನನ ಸೋಲಿಸ್ತಾರೆ. 1790 ಇವನ ಕೊಲೆಯಾಗುತ್ತೆ. ಹೀಗೆ ಟಿಪ್ಪು ಸುಲ್ತಾನ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ವೀರ ಮರಣವನ್ನ ಅಪ್ಪುತ್ತಾರೆ. ಟಿಪ್ಪು ಸುಲ್ತಾನ್ ಅವರು ತಮ್ಮ ಜೀವನದ ಉದ್ದಕ್ಕೂ ತಾನೊಬ್ಬ ಮುಸ್ಲಿಂ ಅನ್ನುವಂಥ ಒಂದು ಇಮೇಜ್ ಅನ್ನ ಕಾಪಾಡಿಕೊಂಡು ಬರ್ತಾರೆ. ಆದರೂ ಕೂಡ ಮೈಸೂರಿನ ಸಾಮ್ರಾಜ್ಯದ ಜನರು ಇವರ ಆಳ್ವಿಕೆಯನ್ನ ಮತ್ತು ಇವರು ಬೇರೆ ಧರ್ಮಗಳಿಗೆ ಕೊಡುವಂತಹ ಒಂದು ಗೌರವವನ್ನ ನೋಡಿ ಇವರನ್ನ ಹೊಗಳುತ್ತಾರೆ. ಇವರು ಬ್ರಿಟಿಷರ ವಿರುದ್ಧ ಹೋರಾಡಿದ ಪರಿಯನ್ನ ನೋಡಿ ಇವರನ್ನ ಮೈಸೂರಿನ ಹುಲಿ ಎಂದು ಕರೆಯುತ್ತಾರೆ. ಆದರೂ ಕೂಡ ಮಲಬಾರಿನ ಹಿಂದೂಗಳ ಮತ್ತು ಮಂಗಳೂರಿನ ಕ್ರಿಶ್ಚಿಯನರ ವಿರುದ್ಧ ಶೋಷಣೆ ಮಾಡಿರುವುದನ್ನ ಅನೇಕ ಇತಿಹಾಸಕಾರರು ಟಿಪ್ಪುವನ್ನ ಕ್ರಿಟಿಸೈಸ್ ಮಾಡುತ್ತಾರೆ. ಹೀಗೆ ಟಿಪ್ಪು ಸುಲ್ತಾನನ್ನ ಕೆಲವರು ಕ್ರಿಟಿಸೈಸ್ ಮಾಡ್ತಾರೆ ಮತ್ತು ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ ಒಂದು ಪರಿಯನ್ನ ನೋಡಿ ಕೆಲವರು ಅವರನ್ನ ಹೊಗಳುತ್ತಾರೆ. ಹೀಗೆ ಟಿಪ್ಪು ಸುಲ್ತಾನ್ ಅವರು ಒಬ್ಬ ಚರ್ಚೆಯ ವ್ಯಕ್ತಿಯಾಗಿ ಉಳಿದು ಹೋಗಿದ್ದಾರೆ. ಟಿಪ್ಪು ಸುಲ್ತಾನರ ಇನ್ನೂ ಬಹಳಷ್ಟು ವಿಷಯಗಳಿವೆ. ಅವರ ಪಾಲಿಟಿಕಲ್ ಆಗಲಿ, ಕಲ್ಚರಲ್ ಆಗಲಿ, ರಿಲಿಜಿಯಸ್ ಒಂದು ಆಳ್ವಿಕೆ ಆಗಲಿ, ಇವುಗಳನ್ನೆಲ್ಲ ನಾವು ಒಂದೊಂದಾಗಿ ನೋಡಿಕೊಂಡು ಹೋಗೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.